ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರೇಶ್ ನೀವು ಕೇಳ್ತಾ ಇದ್ದೀರಾ ಕನ್ನಡ ಆಡಿಯೋ ಬುಕ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಫೈನಲ್ ಅಸಾಲ್ಟ್ ಪುಸ್ತಕವನ್ನು ಇದರ ಲೇಖಕರು ಬಿ ವಿ ಅನಂತರ ಇಂಡಿಯನ್ ಎಂ ಸಿ ಯ ಮುಂದೆ ನಿಂತು ಸುತ್ತಲೂ ನೋಡಿದ ಮಹೇಶ ತನ್ನ ಫಾಲೋ ಮಾಡುತ್ತಿಲ್ಲವೆಂದು ಗ್ಯಾರಂಟಿಯಾಗಿ ಸಿಗರೇಟ್ ಹತ್ತಿಸಿ ನಿಧಾನವಾಗಿ ಎಲೆಕ್ಟ್ರಿಕ್ ಫೋನ್ ಗೊರಗಿ ನಿಂತ ಒಂದು ಪಬ್ಲಿಕ್ ಹಮಾಮ್ನಲ್ಲಿ ಡರ್ಟ್ ಪಾರ್ಕ್ನ ವೇಷಕ್ಕೆ ಬೈ ಬೈ ಹೇಳಿದ್ದ ಅವನೀಗ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಧರಿಸಿ ಒಬ್ಬ ಆಧುನಿಕ ಯುವಕನ ವೇಷದಲ್ಲಿದ್ದ ಬುಟ್ಟಿ ಮತ್ತು ಅದರಲ್ಲಿದ್ದ ಸಾಮಾನುಗಳು ಡ್ರೈನೇಜ್ ಒಂದರಲ್ಲಿದ್ದವು ಈಗ ಸರ್ಕ್ಯೂಟ್ ಕಾರ್ಡ್ ಪೀಟರ್ನ ಐಡೆಂಟಿಫಿಕೇಶನ್ ಪೇಪರ್ಸ್ ಟ್ರಾವೆಲರ್ಸ್ ಚೆಕ್ಸ್ ಸೆಕೆಂಡ್ ಹ್ಯಾಂಡ್ ಜೀನ್ಸ್ ಪ್ಯಾಂಟಿನ ಜೇಬಿನಲ್ಲಿದ್ದವು ರಿಕ್ಷಾವೊಂದನ್ನಿಡಿದು ಎಂಟಿಸಿಯ ಸಮೀಪ ಬಂದಿಳಿದಿದ್ದ ಮಹೇಶ ಸಿಗರೆಟ್ ಕೊನೆಯ ದಮ್ ಎಳೆದು ಕೆಳಗೆ ಹಾಕಿ ಜೂಟುಗಾಲಿನಿಂದ ಹೊಸಕಿದ ಕದರಿದ್ದ ಕೂದಲು ಸರಿ ಮಾಡಿಕೊಳ್ಳುತ್ತಾ ಗೇಟ್ ದಾಟಿ ಎಂಟಿ ಯೊಳಕ್ಕೆ ಪ್ರವೇಶಿಸಿದ ಮೈನ್ ಹಾಲಿನಲ್ಲಿ ರಿಸೆಪ್ಷನಿಸ್ಟ್ ಅವನನ್ನ ಮಾತನಾಡಿಸಿದಳು ಎಸ್ ಸರ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಕೇಳಿದಳು ಏನು ಆಗಬಾರ್ದದ್ದೋ ಆಗಿ ಹೋಗಿದೆ ಎಂಬಂತೆ ನಟಿಸುತ್ತಾ ಬೆದರ್ ನೋಟದೊಡನೆ ಸಿ ಅಧಿಕಾರಿಯನ್ನ ಭೇಟಿಯಾಗಬೇಕೆಂದು ಬಹಳ ಅರ್ಜೆಂಟ್ ಕೆಲಸ ತಕ್ಷಣ ನೋಡದಿದ್ದರೆ ಬಹಳ ತೊಂದರೆಯಾಗುತ್ತದೆ ಎಂದು ಅವಸರಿಸಿದ ಕ್ಷಣ ತಟಪಾಯಿಸಿ ಇಂಟರ್ಕಾಮ್ನಲ್ಲಿ ಯಾರೊಡನೆ ಮಾತನಾಡಿದವಳು ಅಂಬಾಸಿಡರ್ ಇಲ್ಲ ಸೆಕ್ಷನ್ ಹೆಡ್ ಜೊತೆಗೆ ಮಾತನಾಡುವಿರಾ ಕೇಳಿದಳು ಈ ಸಲ ತಟಪಾಯಿಸುವುದು ಮಹೇಶನ ಸರದಿ ತನ್ನ ಆಗಮನ ಎಷ್ಟು ರಹಸ್ಯವಾಗಿದ್ದರೆ ಅಷ್ಟು ಒಳ್ಳೆಯದು ಎಂಬಸಿಯಿಂದ ಸೀಕ್ರೆಟ್ಸ್ ಹೊರಬೀಳುವ ಸಾಧ್ಯತೆವಿಲ್ಲದಿದ್ದರೂ ತನ್ನ ಹುಷಾರಿನಲ್ಲಿ ತಾನಿರುವುದು ಒಳ್ಳೆಯದು ಹಾಗೆಂದು ವಾಪಸ್ ಇಲ್ಲ ಅಂಬಾಸಿಡರ್ ಯಾವಾಗ ಬರುತ್ತಾರೋ ಗೊತ್ತಿಲ್ಲ ಮತ್ತೊಮ್ಮೆ ಇಲ್ಲಿಗೆ ಬಂದು ಅವರ ಭೇಟಿಯಾಗುವುದು ಮಹಾರಿಸ್ಕ್ ತಾನು ಎಂಬಸಿಯ ಬಳಿಯೇ ನಾಲ್ಕೈದು ಸಲ ಕಾಣಿಸಿಕೊಳ್ಳುವುದು ಶತ್ರುಗಳಿಗೆ ಅನುಮಾನ ತರಬಹುದು ಸೆಕ್ಷನ್ ಚೀಫ್ ಜೊತೆಗೆ ಮಾತನಾಡಲು ನಿರ್ಧರಿಸಿ ಅವಳ ಹಿಂದೆ ನಡೆದ ಮಹೇಶ ಎರಡು ಕೊಠಡಿ ದಾಟಿ ಮೂರನೇ ಕೊಠಡಿ ಮುಂದೆ ಮಹೇಶನನ್ನ ನಿಲ್ಲಿಸಿ ಒಳಕ್ಕೆ ಹೋಗಿ ನಿಮಿಷದ ನಂತರ ವಾಪಸ್ಸಾದಳಾಕೆ ಒಳಕ್ಕೆ ಹೋಗುವಂತೆ ಮಹೇಶನಿಗೆ ಸೂಚಿಸಿದಳು ಅವಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ಒಳಕ್ಕೆ ಪ್ರವೇಶಿಸಿದ ಮಹೇಶ ಏರ್ ಕಂಡೀಷನ್ ಕೊಠಡಿಯಲ್ಲಿ ದೊಡ್ಡ ಟೇಬಲ್ ಹಿಂದೆ ಕುಳಿತಿದ್ದನೊಬ್ಬ ಅಧಿಕಾರಿ ಮಹೇಶನನ್ನ ಕೈಕುಲುಕಿ ಒಂದರಲ್ಲಿ ಕೂರುವಂತೆ ಸನ್ನೆ ಮಾಡಿದ ಜೆಂಟಲ್ ಮ್ಯಾನ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಕೇಳಿದ ಅಲ್ಲಿ ಪ್ರಮುಖ ಘಟನೆ ನಡೆಯಿತು ಅದು ನಿಮಗೆ ಗೊತ್ತೇ ಪ್ರಶ್ನಿಸಿದ ಮಹೇಶ ಗೊತ್ತಿಲ್ಲವೆಂದ ಆಫೀಸರ್ ಗೊತ್ತಿಲ್ಲವೇ ಏನ್ ಸಾರ್ ನೀವು ಕೆಲ ವಿದೇಶಿಯರು ಡರ್ಬಿಗೆ ಆಗಮಿಸಿದರು ಅವರನ್ನು ಅಟ್ಟಿಸಿಕೊಂಡು ಬಂದು ಕಡಲ್ ಅವರನ್ನು ಅಟ್ಟಿಸಿಕೊಂಡು ಬಂದ ಕಡಲ್ಗಳರು ಡರ್ಬಿಯನ್ನು ಸುತ್ತುವರೆದರು ಘೋರ ಯುದ್ಧವೇ ನಡೆಯಿತು ಆಗ ಹೇಳಿದ ಮಹೇಶ ಅದು ಯಾವ ಪುಸ್ತಕದಲ್ಲಿರಬಹುದು ಎಂಬ ಯೋಚನೆಯೊಡನೆ ಸುಮ್ಮನಿದ್ದು ಬಿಟ್ಟ ಆಫೀಸರ್ ಹೋಗಲಿ ಬೀಚ್ ಬಳಿ ಇರುವ ಬುದ್ಧ ದೇವಾಲಯದ ಬಗ್ಗೆ ಗೊತ್ತೇ ಸಂಜೆಯ ವೇಳೆಯಲ್ಲಿ ಎಷ್ಟು ಪ್ರಶಾಂತವಾಗಿ ನಿರ್ಮಾನುಷ್ಯವಾಗಿರುತ್ತದೆ ಎಂಬುದನ್ನು ಗಮನಿಸಿರುವಿರಾ ಎಂದು ಕಂಟಿನ್ಯೂ ಮಾಡಿದ ತನ್ನ ಭೇಟಿಯಾಗಲು ಬಂದ ವ್ಯಕ್ತಿ ಮೆಂಟಲ್ ಕೇಸ್ ಎಂಬ ತೀರ್ಮಾನಕ್ಕೆ ಬಂದು ಬಿಟ್ಟ ಆಫೀಸರ್ ಗಲಾಟೆ ಇಲ್ಲದೆ ಅವನಿಂದ ಪಾರಾಗುವುದು ಹೇಗೆಂದು ಯೋಚನೆಗೆ ಬಿದ್ದ ಏನ್ ಸಾರ್ ಏನ್ ಕೇಳಿದರೂ ಗೊತ್ತಿಲ್ಲವೆಂದು ಹೇಳುತ್ತಿರುವಿರಿ ಉತ್ತರ ದಿಕ್ಕಿನಿಂದ ಕಪ್ಪು ನೇರಳಾವರಿಸಿ ಬರುತ್ತದೆ ಸದ್ಯಕ್ಕೊಂದು ನೆರಳು ಡರ್ಬಿಯಲ್ಲೇ ಇದೆ ಅದನ್ನು ನೋಡಬೇಕೆಂದರೆ ಈ ದಿನ ಆರು ಗಂಟೆ ಬೌದ್ಧ ದೇವಾಲಯದ ಬಳಿಗೆ ಹೋಗುವುದು ಒಳ್ಳೆಯದು ಸಿ ಯು ಅನ್ನುತ್ತಾ ಉತ್ತರಕ್ಕಾಗಿ ಕಾಯದೆ ಮೇಲೆದ್ದು ಹೊರಕ್ಕೆ ನಡೆದು ಬಿಟ್ಟ ಮಹೇಶ ಆಫೀಸರ್ಗೆ ತನ್ನ ಮಾತುಗಳು ಅರ್ಥವಾಗಿರಲಾರವು ಎಂಬಸಿಯ ರೂಲ್ಸ್ ಪ್ರಕಾರ ಈ ವಿಷಯ ಸಂಜೆಗೆ ಅಂಬಾಸಿಡರ್ಗೆ ರಿಪೋರ್ಟ್ ಮಾಡಲೇಬೇಕು ಅವರು ಖಂಡಿತ ಅರ್ಥ ಮಾಡಿಕೊಳ್ಳುತ್ತಾರೆಂಬ ನಂಬಿಕೆ ಮಹೇಶನಿಗೆ ಐದು ಗಂಟೆಯವರೆಗೆ ಡರ್ಬಿಯ ರಸ್ತೆಗಳೆಲ್ಲ ಸರ್ವೆ ಮಾಡಿದ ನಂತರ ಒಂದು ಟ್ಯಾಕ್ಸಿ ಹತ್ತಿ ಸರಿಯಾಗಿ ಆರು ಗಂಟೆ ವೇಳೆಗೆ ಬೌದ್ಧ ದೇವಾಲಯದ ಬಳಿಗೆ ಬಂದಿಳಿದ ದೇವಾಲಯದ ಸುತ್ತಲೂ ದಟ್ಟ ನೇರಳ ಆವರಿಸಿತ್ತು ಕಡುಕೆಂಪು ಫೈರ್ ವಾಲಿನಂತ ತೋರುತ್ತಿರುವ ಸೂರ್ಯ ಪಶ್ಚಿಮ ಸಮುದ್ರಕ್ಕಿಳಿಯುತ್ತಿದ್ದ ಆಲ್ಮೋಸ್ಟ್ ನಿರ್ಮಾನುಷ್ಯವಾಗಿತ್ತು ಆ ಪ್ರದೇಶ ಸಿಗರೇಟ್ ಒಂದನ್ನ ಹತ್ತಿಸಿಕೊಂಡು ಒಂದು ಪಿಲ್ಲರ್ ವರೆಗೆ ಕುಳಿತ ಮಹೇಶ ಆರು ಹತ್ತೆಂದು ಸೂಚಿಸುತ್ತಿತ್ತು ರಿಸ್ಟ್ ವಾಚ್ ಇನ್ನು ಹತ್ತು ಹದಿನೈದು ನಿಮಿಷಗಳಲ್ಲಿ ದೂರದಿಂದ ಯಾರೋ ಒಬ್ಬರು ಬರಲೇಬೇಕು ಆರೂವರೆಯಾಯಿತು ದೂರದಲ್ಲಿ ಕಾಣಬಂದ ಒಂದಿಬ್ಬರ ವ್ಯಕ್ತಿಗಳು ಹೊರಟು ಹೋದರು ಚೈನ್ ಸ್ಮೋಕ್ ಮಾಡುತ್ತಾ ಸಹನೆಯೊಡನೆ ಕಾದು ಕುಳಿತೇ ಇದ್ದ ಮಹೇಶ ಆರು ಐವತ್ತಕ್ಕೆ ಯಾರೋ ಒಬ್ಬ ಸರಸರನೆ ಅತ್ತ ಕಡೆಗೆ ನಡೆದು ಬರುತ್ತಿರುವುದು ಕಾಣಿಸಿತು ಹತ್ತಿರವಾದಾಗ ಎದ್ದು ನಿಂತ ಮಹೇಶ ಯಾರನ್ನಾದರೂ ಭೇಟಿಯಾಗುವ ಸಲುವಾಗಿ ಬಂದಿರಾ ಕೇಳಿದ ನೋ ಅಂದ ಬಂದಾತ ಕತ್ತಲು ದಟ್ಟವಾಗಿ ಆವರಿಸಿದೆ ಬೆಳೆದಿಂಗಳಿಲ್ಲದಿದ್ದರೆ ನೆರಳುಗಳು ಕಾಣಿಸವು ನೆರಳು ನೋಡಬೇಕೆಂದರೆ ಇಲ್ಲೇ ಬರುವಂತೆ ತಿಳಿಸಿದ್ದರಲ್ಲ ಯಾರೋ ಮುಗುಳ್ನಕ್ಕ ಮಹೇಶ ತೋರು ಬೆರಳು ಹಣೆಗೆ ಸೋಕಿಸಿ ಸೆಲ್ಯೂಟ್ ಮಾಡಿ ತನ್ನ ಐಡೆಂಟಿಟಿ ಪ್ರದರ್ಶಿಸಿದ ನಗುತ್ತಾ ಅವನ ಕೈ ಹಿಡಿದು ಕುಲುಕಿದ ಇಂಡಿಯನ್ ಅಂಬಾಸಿಡರ್ ನಿನಗಾಗಿ ಎರಡು ದಿನಗಳಿಂದ ಹದ್ದಿನ ಕಣ್ಣುಗಳೊಡನೆ ಕಾದು ಕುಳಿತಿದ್ದೇನೆ ಡಿಯರ್ ಜಿಂಕೆ ಈ ದಿನ ತುರ್ತು ಕೆಲಸವೊಂದರ ಮೇಲೆ ಹೋಗಬೇಕಾಗಿ ಬಂತು ವಾಪಸ್ ಆದೊಡನೆ ಹುಚ್ಚನೊಬ್ಬನಿಂದ ಹುಚ್ಚುಚ್ಚಾಗಿ ಏನೋ ಮಾತನಾಡಿ ಹೋದನೆಂದು ತಿಳಿಯಿತು ಅರ್ಧ ಗಂಟೆ ತಲೆ ಕೆಡಿಸಿಕೊಂಡ ನಂತರ ವಿಷಯ ಏನೆಂಬುದು ಅರ್ಥವಾಯಿತು ತಕ್ಷಣ ಹೊರಟು ಬಂದೆ ಅಂದ ಅಂಬಾಸಿಡರ್ ನಾನು ಇಲ್ಲಿ ಬಹಳ ಹೊತ್ತು ನಿಂತಿರುವುದು ಒಳ್ಳೆಯದಲ್ಲ ಸಾರ್ ಮೆಲುದನಿಯಲ್ಲಿ ಎಚ್ಚರಿಸಿದ ಮಹೇಶ ನನ್ನ ಕಾರು ರಸ್ತೆಯಲ್ಲಿ ನಿಲ್ಲಿಸಿ ಬಂದಿದ್ದೇನೆ ಅದರಲ್ಲಿ ಹೋಗುತ್ತಾ ಮಾತನಾಡಬಹುದು ಅಂದ ಅಂಬಾಸೆಡರ್ ತಲೆ ನಕಾರಾತ್ಮಕವಾಗಿ ಆಡಿಸಿದ ಮಹೇಶ ಡರ್ಬಿಯಲ್ಲಿ ಇಳಿದು ಕೆಲವೇ ಗಂಟೆಗಳಲ್ಲಿ ನನ್ನ ಕವರ್ ಶತ್ರುಗಳಿಗೆ ತಿಳಿದು ಹೋಯಿತು ನಿಮ್ಮ ಕಾರನ್ನು ಯಾರಾದರೂ ಫಾಲೋ ಮಾಡುತ್ತಿದ್ದಲ್ಲಿ ನಾನು ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಈ ಸಲ ಪಾರಾಗುವುದು ಕಷ್ಟ ಅಂದ ಐದು ಕ್ಷಣ ಯೋಚಿಸಿ ಈ ಕತ್ತಲಲ್ಲಿ ಒಂದು ಕಾರ್ಡ್ ಮೇಲೆ ಏನೋ ಬರೆದುಕೊಟ್ಟ ಅಂಬಾಸಿಡರ್ ನೀನು ನೇರ ಅಲ್ಲಿಗೆ ಹೋಗಿ ವೇಟ್ ಮಾಡು ಅರ್ಧ ಗಂಟೆಯಲ್ಲಿ ಬಂದು ಭೇಟಿಯಾಗುತ್ತೇನೆ ಎಂದು ಹೇಳಿದ ತಲೆಯಾಡಿಸಿ ಕಾಡ್ ಜೇಬಿಗೆ ತುರುಕಿಕೊಂಡು ಕತ್ತಲಲ್ಲೇ ಕಣ್ಮರೆಯಾದ ಮಹೇಶ ಧನ್ಯವಾದಗಳು